नमस्कार ई न्यूज टीवी स्वागत नानु स्मिता कमल मोदलिगे हेडलाइंस मतदारर गुरुतिन चीटी संख्येगे आधार जोड़नेगे चालने बागेपल्ली नेशनल कॉलेज विद्यार्थिगळोंदिगे डीसी समालोचने शिडलघट्टदल्ली अंगडि होटेल्गळिगे दिढीर दाळि प्लास्टिक कवर कप इन्नितरे वस्तुगळ वश दंड विधिसिद नगरसभे अधिकारिगळु त्याग बलिदानद प्रतीक मोहरं शोकाचरणे शिया पंगडद मुस्लिम समुदायदिंद एदे बडेदुकोंडु रक्त तर्पण सरकार नडेयुत्तिल्ल म्यानेज मार्तिद्देवे इंद सचिव मधुस्वामी हिरितनक्के ई रीति हेळिके शोभे तरुवुदिल्ल सचिव मुनिरत्न भूमिगागि अनिर्दिष्ट होराट नडेसिद केपिआरएस राज्याध्यक्ष जिसि बय्यारेड्डी बंधन बिडुगडेगे ओत्तायिसि बंगारपेटेयल्लि प्रतिभटने ವಾರ್ತೆಗಳ ವಿವರ ಪಾರದರ್ಶಕ ಚುನಾವಣೆ ಹಾಗೂ ನಕಲಿ ಮತದಾನವನ್ನು ತಡೆಯುವ ಉದ್ದೇಶಕ್ಕಾಗಿ ಮತದಾರರ ಗುರುತಿನ ಚೀಟಿಗೆ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಿಸಿಕೊಳ್ಳುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ತಿಳಿಸಿದರು बागेपल्ली पट्टणद नेशनल कॉलेज सरकारी प्रथम दर्जे कॉलेज विकास कॉलेज चिक्कबळ्ळापुर जिलाधिकारी एनएम नागराज भेटी नीडी मतदाररा गुरुतिन चीटिगे आधार संख्ये जोड़ने हागू मतदानद महत्व कुरितु युवा मतदाररल्ली अरिवु मूडिसिदरु नंतर मातनाडिद अवरु केंद्र चुनावणा आयोगद निर्देशनदंते मतदाररा पट्टिय परिष्करणे अर्ह युवा मतदाररा सेर्पडे हागू मतदाररा गुरुतिन चीटिगे आधार संख्ये जोडिसुव कार्यगळन्नु स्मार्टफोन होंदिरुव प्रति विद्यार्थिगळु माडबेकागिदे ಮುಂಬರುವ ಚುನಾವಣೆಗೂ ಮುನ್ನವೇ ಪ್ರತಿಯೊಬ್ಬ ಮತದಾರರ ಗುರುತಿನ ಚೀಟಿಗೆ ಆಧಾರ್ ಸಂಖ್ಯೆ ಜೋಡಣೆ ಕಡ್ಡಾಯವಾಗಿದ್ದು ಈ ಪ್ರಕ್ರಿಯೆಗೆ ವಿದ್ಯಾರ್ಥಿಗಳ ಸಹಕಾರ ಅಗತ್ಯವಾಗಿದೆ ಒಬ್ಬ ವಿದ್ಯಾರ್ಥಿ ತನ್ನ ಬಳಿ ಇರುವ ಮೊಬೈಲ್ನಿಂದಲೇ ವೋಟರ್ ಹೆಲ್ಪ್ ಲೈನ್ ಆಪ್ ಮತ್ತು ಗರುಡ ಆಪ್ ಮೂಲಕ ತಮ್ಮ ಕುಟುಂಬ ಸದಸ್ಯರ ಸಂಪೂರ್ಣ ಮತದಾರರ ಗುರುತಿನ ಚೀಟಿಗಳಿಗೆ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಜೋಡಣೆ ಮಾಡಬಹುದಾಗಿದೆ ಎಂದರು ಎಪಿಕ್ ಕಾರ್ಡ್ಗೆ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡುವಂತ ಒಂದು ಕಾರ್ಯವನ್ನ ನಾವು ಮಾಡ್ತಾ ಇದ್ದೀವಿ सो प्रतियोब मतदारनू कूड़ा तन्ना एपिक कार्ड के आधार संख्यना जोड़स्कोबेकु विद्यार्थिगळ कडेयिंद अदन्न माडिद्रे विद्यार्थिगळु मत्ते अवर कुटुंबदवरु एल्लरू अदन्न विद्यार्थिगळु माड्तारे मत्ते आ कार्य शीघ्र आगुत्ते अन्नो दृष्टियिंद एल्ला कालेजुगळिगू भेटी माडि ओंदु 5 रिंद 10 निमिष अवर जोते इंटराक्षन् माडि ई केलसक्के विद्यार्थिगळ सहाय सहकारवन्नु सह नावु पडीता इद्दीवि जिल्लेयल्लि ईग ओंदु 10% आगिदे नम्मल्लि 10 लक्ष चिल्लरे मतदाररु इद्दारे आल्मोस्ट 1 लक्ष मतदारर संख्येन नावु जोडणे माडिद्दीवि ಉಳಿದಿದ್ದನ್ನ ಕನಿಷ್ಠ ಒಂದು 15 ರಿಂದ 20 ದಿನದಲ್ಲಿ ಮುಗಿಸಬೇಕು ಅಂತ ಅನ್ಕೊಂಡಿದ್ದೀವಿ ಮತ್ತೆ ಆ ಚುನಾವಣೆ ಆಗಿದ ನಿರ್ದೇಶನ ಕೂಡ ಇರೋದ್ರಿಂದ ಶೀಘ್ರ ಮಾಡಬೇಕು ಹಾಗಾಗಿ ತಹಶೀಲ್ದಾರರು ಮತ್ತೆ ಇವರ ಕಾರ್ಯಕ್ಕೆ ನಾನು ಬಂದ್ರೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಬಂದು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವೈರವಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಸ್ವಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದಪ್ಪ ಕದ್ದಾಯ ವೃತ್ತ ನಿರೀಕ್ಷಕ ವೇಣು ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸಕರು ಹಾಜರಿದ್ದರು ಪಿ ಮಂಜುನಾಥ್ ರೆಡ್ಡಿ ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಶಿಡ್ಲಘಟ್ಟ ನಗರ ವ್ಯಾಪ್ತಿಯಲ್ಲಿನ ಅಂಗಡಿ ಹೋಟೆಲ್ ಇನ್ನಿತರೆ ಎಲ್ಲಾ ಕಡೆಯೂ ಪ್ಲಾಸ್ಟಿಕ್ ಮಾರಾಟ ಮಾಡುವುದು ದಾಸ್ತಾನು ಇಡುವುದು ಹಾಗೂ ಬಳಕೆಯನ್ನು ನಿಷೇಧಿಸಿದ್ದು ಇದನ್ನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತ ಆರ್ ಶ್ರೀಕಾಂತ್ ತಿಳಿಸಿದರು ಶಿಡ್ಲಘಟ್ಟ ನಗರದ 2ನೇ ವಾರ್ಡ್ನ ಬೋವಿ ಕಾಲೋನಿ ಸಂತೆ ಬೀದಿಯಲ್ಲಿನ ಅಂಗಡಿಗಳ ಮೇಲೆ ನಗರಸಭೆ ಪೌರಾಯುಕ್ತ ಆ ಶ್ರೀಕಾಂತ್ ನೇತೃತ್ವದ ತಂಡ ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ ಲೋಟ ಇನ್ನಿತರೆ ವಸ್ತುಗಳನ್ನು ವಶಪಡಿಸಿಕೊಂಡು ದಂಡ ವಿಧಿಸಿದರು ನಂತರ ಮಾತನಾಡಿದ ಅವರು ಪ್ಲಾಸ್ಟಿಕ್ ಬಳಕೆ ನಿಷೇಧದ ಬಗ್ಗೆ ಸಾಕಷ್ಟು ಸಲ ಸಾಕಷ್ಟು ರೀತಿಯಲ್ಲಿ ಪ್ರಚಾರ ಮಾಡಿ ಅರಿವು ಮೂಡಿಸಲಾಗಿದೆ ಅದರ ಮಧ್ಯೆಯೂ ಕೆಲವರು ಕದ್ದು ಮುಚ್ಚಿ ಪ್ಲಾಸ್ಟಿಕ್ ಕವರ್ ಕಪ್ ಗ್ಲಾಸ್ಗಳನ್ನು ಮಾರಾಟ ಮಾಡುವುದು ಕಂಡು ಬಂದಿದ್ದು ದಿಢೀರ್ ದಾಳಿ ನಡೆಸಿ ವಶಪಡಿಸಿಕೊಂಡು ದಂಡ ವಿಧಿಸುವ ಮೂಲಕ ಪ್ಲಾಸ್ಟಿಕ್ ಬಳಕೆಯ ಸಂಪೂರ್ಣ ನಿಷೇಧಕ್ಕೆ ಯತ್ನಿಸುತ್ತಿದ್ದೇವೆ ಎಂದರು ಜೊತೆ ಜೊತೆಗೆ ವೃತ್ತಿಪರವನಾಗಿ ತೆಗೆದುಕೊಳ್ಳದ ಅಂಗಡಿ ಮಾಲಕರಿಂದ ವೃತ್ತಿಪರವನಾಗಿ ಶುಲ್ಕ ಸಂಗ್ರಹಿಸಿ ಪರವನಾಗಿ ನೀಡುವ ಕೆಲಸವನ್ನು ಮಾಡುತ್ತಿದ್ದೇವೆ ಮನೆ ನಿವೇಶನದ ಕಂದಾಯದ ವಸೂಲಿ ಕಾರ್ಯವೂ ಸಾಗಿದೆ ಎಂದರು ಮೂರು ತಂಡಗಳನ್ನು ರಚಿಸಿದ್ದು ಒಂದೊಂದು ತಂಡ ಒಂದೊಂದು ದಿನ ಒಂದೊಂದು ವಾರ್ಡಿಗೆ ತೆರಳಿ ಅಲ್ಲಿ ಪ್ಲಾಸ್ಟಿಕ್ ದಾಳಿ ವೃತ್ತಿಪರವನಾಗಿ ಶುಲ್ಕ ಸಂಗ್ರಹ ಮಾಡುವ ಮೂಲಕ ನಗರಸಭೆಗೆ ಆದಾಯವನ್ನು ತರುವಂತಹ ಕೆಲಸವನ್ನು ಮಾಡುತ್ತಿದ್ದು ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು ಈಗಾಗಲೇ ಸಿಂಗಲ್ ಪ್ಲಾಸ್ಟಿಕ್ ನಿಷೇಧ ಮಾಡಿ
ವ್ಯಾಪಕ ಪ್ರಚಾರ ಮಾಡಿದ್ವಿ, ಅಂಗಡಿ ಅಂಗಡಿಗೂ ಕರಪತ್ರ ಕೊಟ್ಟಿದ್ವಿ, ಸರ್ಕಾರ ಆದೇಶನ ಎಲ್ಲರಿಗೂ ಮುಟ್ಟಿಸಿದ್ವಿ. ಆದಾಗ್ಯೂ ಕೆಲವರು ಕದ್ದು ಮುಚ್ಚಿ ವ್ಯಾಪಾರ ಮಾಡಿದರು. ಈ ದಿನ ಬೆಳಗ್ಗೆ ಹಠಾತ್ ಆಗಿ ನಾವು ದಾಳಿ ಮಾಡಿದಾಗ ಸುಮಾರು ಒಂದು 4 ಕೆಜಿ ಅಷ್ಟು ಪ್ಲಾಸ್ಟಿಕ್ ಕವರ್ಗಳು ಎಲ್ಲ ಸಿಕ್ಕಿದ್ದಾರೆ. ಅವ್ರು ನಾವು ಸುಮಾರು ಒಂದು 3-4 ಸಾವಿರ ರೂಪಾಯಿ ದಂಡ ಹಾಕಿ ಅವರಿಗೆಲ್ಲ ತಿಳುವಳಿಕೆ ಕೊಟ್ಟಿದ್ವಿ. ಇನ್ನು ಮುಂದೆ ಅದನ್ನ ಮಾಡಬೇಡಿ, ಪ್ಲಾಸ್ಟಿಕ್ ನಿಷೇಧಿತ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಮುಂದಿನ ದಿನ ಅವ್ರು ಮಾರಾಟ ಮಾಡಿದ್ದಾದರೆ ಕಾನೂನು ಕ್ರಮ ತಗೊಳ್ತೀವಿ. ಇದ್ರ ಜೊತೆಯಲ್ಲಿ ನಾವು ಒಂದೇ ಕೆಲಸ ಮಾಡ್ತಲ್ಲ, ನಗರಸಭೆಗೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಕ್ಕೆ ವೃತ್ತಿ ಪರವಾಗಿ ಡ್ರೈವ್ ಲೈಸೆನ್ಸ್ ತಗೊಂಡಿರಲಿಲ್ಲ ಅಂಥವ್ರಿಗೆ, ಯಾರು ತಗೊಂಡಿರಲಿಲ್ಲ ಅಂಥವ್ರಿಗೆ ಡ್ರೈವ್ ಲೈಸೆನ್ಸು ಈಗಾಗಲೇ ತಗೊಂಡಿರೋರಿಗೆ ರಿನ್ಯೂವಲ್ ಮಾಡಿಕೊಡ್ತಾ ಇದೀವಿ. ವೀರಪ್ಪ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ತ್ಯಾಗ ಬಲಿದಾನದ ಪ್ರತೀಕವಾಗಿ ಮುಸ್ಲಿಂ ಧರ್ಮದ ಶಿಯಾ ಸಮುದಾಯದ ಮೊಹರಂ ಶೋಕಾಚರಣೆ ಇಂದು ನಡೆಯಿತು. 15,000ಕ್ಕೂ ಹೆಚ್ಚು ಜನರಿಂದ ದೊಡ್ಡಬಳ್ಳಾಪುರದ ಅಂಜುಮಾನ್ ಇ ಅದ್ರಿಯಾ ದರ್ಗದಲ್ಲಿ ವಿಶೇಷ ಪ್ರಾರ್ಥನೆ. ಸಂಜೆ ಪಂಜಾಗಳ ಮೆರವಣಿಗೆ, ಹರಿಕೆ ಹೊತ್ತ ಭಕ್ತರಿಂದ ಎದೆ ಬಡಿದುಕೊಂಡು ರಕ್ತ ತರ್ಪಣೆ ನಡೆಯಿತು. ತ್ಯಾಗ ಬಲಿದಾನದ ಪ್ರತೀಕವಾಗಿ ಮುಸ್ಲಿಂ ಧರ್ಮದ ಶಿಯಾ ಸಮುದಾಯದ ಮೊಹರಂ ಶೋಕಾಚರಣೆ ಇಂದು ನಡೆಯಿತು. ದೊಡ್ಡಬಳ್ಳಾಪುರ ನಗರದ ಬಸ್ ನಿಲ್ದಾಣದ ಬಳಿ ಇರುವ 16 ಕಣ್ಣಿನ ಬಾವಿಯಲ್ಲಿ ದೊರೆತ ಚಿನ್ನದ ಪಂಜಾಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಮೆರವಣಿಗೆ ನಡೆಸಲಾಯಿತು. ಕೋಟೆ ರಸ್ತೆಯಲ್ಲಿರುವ ಅಂಜುಮಾನ್ ಇ ಅದ್ರಿಯಾ ದರ್ಗಾದಲ್ಲಿ ಶಿಯಾ ಮುಸ್ಲಿಂ ಪಂಥದವರು ಮೊಹರಂನ ವಾರದ ನಂತರ ದಿನದ ಮೊಹರಂ ಅಂಗವಾಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಧರ್ಮಗುರುಗಳ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಧರ್ಮಕ್ಕಾಗಿ ವಿಶ್ವದ ಶಾಂತಿಗಾಗಿ ಬಲಿದಾನ ಮಾಡಿದ ಇಮಾಮ್ ಹುಸೇನ್ ಅವರಿಗೆ ಬ್ಲೇಡ್ ಸೇರಿದಂತೆ ವಿವಿಧ ಹರಿತವಾದ ಆಯುಧಗಳಿಂದ ಎದೆ ಮತ್ತು ಬೆನ್ನಿಗೆ ಚುಚ್ಚಿಕೊಳ್ಳುವ ಮೂಲಕ ಶಿಯಾ ಮುಸ್ಲಿಮರು ರಕ್ತದಾನ ಮಾಡಿ ದುಃಖದ ದಿನವಾಗಿ ಆಚರಣೆ ಮಾಡಿದರು. ಹಲವಾರು ಶಿಯಾ ಮುಸ್ಲಿಮರು ತಮ್ಮ ಹರಿಕೆ ತೀರಿಸಲು ಆಯುಧಗಳಿಂದ ತಮ್ಮ ದೇಹವನ್ನು ಚುಚ್ಚಿಕೊಂಡು ಇಮಾಮ್ ಹುಸೇನ್ ರಕ್ತದಾನ ಮಾಡುತ್ತಾರೆ. ಅಲ್ಲದೆ ಹರಿಕೆ ತೀರಿಸುವಲ್ಲಿ ದೊಡ್ಡಬಳ್ಳಾಪುರಕ್ಕೆ 100 ಕಿಲೋಮೀಟರ್ಗಳಿಂದ ಕಾಲ್ನಡಿಗೆಯಲ್ಲಿ ನಡೆದು ಬರುವುದು ಪ್ರತೀತಿ ಇಲ್ಲಿದೆ. ಪ್ರಸಾದ ಅಲ್ಲಿ ಎಲ್ಲ ಬಂದವರು ಎಲ್ಲರಿಗೂ ಪ್ರಸಾದ ಹಂಚಲಾಗುತ್ತೆ. ಮತ್ತೆ ಮಧ್ಯಾಹ್ನ 2:30 ಮತ್ತೆ ಮಜ್ಲಿಸ್ ಅಂತ ಒಂದು ಪ್ರೋಗ್ರಾಮು ನಾವು ಮಾಡ್ತೀವಿ. ಸಂಜೆ 4:30 ಇಲ್ಲಿ ಜುಲೂಸು ಮಾತಮ್ಮದಿಂದ ಮಾಡ್ತೀವಿ. ಅಲ್ಲಿ ದೇವರೆಲ್ಲ ಮೆರವಣಿಗೆಗೆ ತಗೊಂಡೋಗ್ತೀವಿ ನಾವು. ತಗೊಂಡು ಇಲ್ಲಿ ವಿಶೇಷ ಏನಂದರೆ ಜನ ಎಲ್ಲ ನಂಬಿಕೆಯಿಂದ ಬೇರೆ ಬೇರೆ ಕಡೆಯಿಂದ ರಾತ್ರಿ ಎಲ್ಲ ಪಾದಯಾತ್ರೆ ಮಾಡಿಕೊಂಡು ನಡ್ಕೊಂಡು ಮಕ್ಕಳು ಮರಿ ಹೆಣ್ಣು ಹೆಂಗಸರು ಗಂಡಸರು ಎಲ್ಲರೂ ಆ ದೇವರ ಮೇಲೆ ಒಂದು ಭಕ್ತಿಯಿಂದ ಇಲ್ಲಿ ನಡ್ಕೊಂಡು ಬರ್ತಾರೆ. ರಾಘವೇಂದ್ರ, ಇ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸರ್ಕಾರ ನಡೆಯುತ್ತಿಲ್ಲ, ಮ್ಯಾನೇಜ್ ಮಾಡ್ತಿದ್ದೇವೆ ಎಂದು ಸಚಿವ ಮಧುಸ್ವಾಮಿ ಹೇಳಿಕೆ ನೀಡಿದ್ದು, ಕೂಡಲೇ ಮಧುಸ್ವಾಮಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದು ಕೋಲಾರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆಯ ಸಚಿವ ಮುನಿರತ್ನ ಕಿಡಿಕಾರಿದ್ದಾರೆ. ಕೋಲಾರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಆಗಮಿಸಿ ಧ್ವಜಾರೋಹಣ ಮುಗಿಸಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಮಾತನಾಡಿ, ಸರ್ಕಾರದಲ್ಲಿ ಮಧುಸ್ವಾಮಿ ಸಹ ಒಂದು ಭಾಗ. ಕ್ಯಾಬಿನೆಟ್ನ ಪ್ರತಿಯೊಂದು ಅಂಶದಲ್ಲೂ ಅವರು ಭಾಗವಹಿಸುತ್ತಿದ್ದಾರೆ. ಅವರು ಸರ್ಕಾರವನ್ನು ಮ್ಯಾನೇಜ್ ಮಾಡುತ್ತಿದ್ದೇವೆ ಎಂಬ ಹೇಳಿಕೆ ನೀಡಿದರೆ ಅವರೂ ಸಹ ಪಾಲುದಾರರಾಗಿರುತ್ತಾರೆ.
ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಈ ರೀತಿ ಮಾತನಾಡಬಾರದು, ಅವರ ಹಿರಿತನಕ್ಕೆ ಈ ರೀತಿ ಹೇಳಿಕೆ ಶೋಭೆ ತರೋದಿಲ್ಲ ಎಂದು ಸಚಿವ ಮುನಿರತ್ನ ತಿರುಗೇಟ್ ನೀಡಿದ್ರು. ಅವರು ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಹೇಳಿಕೆಗಳನ್ನು ಕೊಡಬೇಕು. ಸರ್ಕಾರದಲ್ಲಿ ಅವರು ಒಂದು ಭಾಗ, ಕ್ಯಾಬಿನೆಟಲ್ಲಿ ಪ್ರತಿಯೊಂದು ಅಂಶದಲ್ಲೂ ಅವರು ಭಾಗವಹಿಸ್ತಾ ಇದ್ದಾರೆ, ಪ್ರತಿಯೊಂದು ವಿಷಯದಲ್ಲೂ ಚರ್ಚೆ ಮಾಡ್ತಾ ಇದ್ದಾರೆ. ಅಂದರೆ ಅವರೇನಾರ ಹೇಳಿಕೆ ಕೊಟ್ಟಿದ್ರೆ ಅದನ್ನೆಲ್ಲ ಅವರು ಪಾಲ್ದಾರ ಮಾಡ್ತಾರೆ, ಅವರು ಸಹ ಆ ಮಾತು ಅವ್ರಿಗೂ ಅನ್ವಯಿಸುತ್ತೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಈ ರೀತಿ ಮಾತನಾಡೋದು ಭಾಳ ತಪ್ಪು. ಅವ್ರಿಗೇನಾರು ಹಂಗೆ ಅನಿಸಿದ್ರೆ ಅವರು ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಬೇಕಾದ್ರೆ ಮಾತಾಡಿ, ಸಚಿವ ಸಂಪುಟದ ಸಚಿವರಾಗಿ ಆ ರೀತಿ ಮಾತಾಡಬಾರ್ದು. ಅದು ಅವರ ಹಿರಿತನಕ್ಕೆ ಅದು ಶೋಭೆ ತರುವಂಥದ್ದಲ್ಲ. ಸಿವಿ ನಾಗರಾಜ್, ಈ ನ್ಯೂಸ್ ಟಿವಿ, ಕೋಲಾರ. ದೇವನಹಳ್ಳಿಯಲ್ಲಿ ಭೂಮಿಗಾಗಿ ಹೋರಾಟ ನಡೆಸುತ್ತಿದ್ದ ರೈತರನ್ನು ಬಂಧಿಸಿರುವುದು ಖಂಡನೀಯ. ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಸಿ ಬಯ್ಯಾರೆಡ್ಡಿ ಅವರ ಮನೆಗಳಿಗೆ ನುಗ್ಗಿ ಬಂಧನಕ್ಕೊಳಪಡಿಸಿರುವ ಬಿಜೆಪಿ ಸರ್ಕಾರದ ಧೋರಣೆಗೆ ನಮ್ಮ ಅಧಿಕಾರವಿದೆ, ಕೂಡಲೇ ಬಂಧನಕ್ಕೊಳಪಡಿಸಿರುವ ರೈತರನ್ನು ಬಿಡುಗಡೆಗೊಳಿಸಬೇಕೆಂದು ಸಂಯುಕ್ತ ಹೋರಾಟ ಸಮಿತಿ ಮತ್ತು ಇತರೆ ಸಂಘಗಳ ವತಿಯಿಂದ ಬಂಗಾರಪೇಟೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಂದು ರೈತ ನಾಯಕ ಕೆಪಿಆರ್ಎಸ್ ರಾಜ್ಯಾಧ್ಯಕ್ಷ ಜಿಸಿ ಬಯ್ಯಾರೆಡ್ಡಿ ಮತ್ತು ಇತರೆ ರೈತರ ಭೂಮಿಗಾಗಿ ಹೋರಾಟ ನಡೆಸಿದ್ದರ ಹಿನ್ನೆಲೆಯಲ್ಲಿ ಬಂಧಿಸಿರುವುದನ್ನು ವಿರೋಧಿಸಿ ಬಂಗಾರಪೇಟೆ ಪಟ್ಟಣದ ತಾಲೂಕು ಕಚೇರಿಯ ಮುಂದೆ ರೈತರು, ದಲಿತ ವಿದ್ಯಾರ್ಥಿ, ಯುವಜನ, ಮಹಿಳಾ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಪಿ ಶ್ರೀನಿವಾಸ್ ಮಾತನಾಡಿ, ಕೆಪಿಆರ್ಎಸ್ ಸಂಘದ ರಾಜ್ಯಾಧ್ಯಕ್ಷರಾದ ಜಿಸಿ ಬಯ್ಯಾರೆಡ್ಡಿರವರನ್ನು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ದಿನದಂದು ಪೊಲೀಸರು ಅವರ ಮನೆಗೆ ರಾತ್ರೋರಾತ್ರಿ ಒಳನುಗ್ಗಿ ಬಂಧಿಸಿರುವುದು ರಾಜ್ಯ ಬಿಜೆಪಿ ಸರ್ಕಾರದ ಹೇಯ ಕೃತ್ಯ. ದೇವನಹಳ್ಳಿ ತಾಲೂಕಿಗೆ ಸೇರಿದ 13 ಹಳ್ಳಿಗಳ 1750 ಎಕರೆ ಜಮೀನು ರೈತರ ಒಪ್ಪಿಗೆ ಪಡೆಯದೆ ಭೂಸ್ವಾಧೀನ ಮಾಡಿರುವುದರ ವಿರುದ್ಧ 135 ದಿನಗಳಿಂದ ಶಾಂತಿಯುತವಾಗಿ ಹೋರಾಟ ಮಾಡುತ್ತಿರುವವರನ್ನು ಸಹ ಬಂಧಿಸಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡನೀಯ ಎಂದರು. 135 ದಿನಗಳಿಂದ ಅವರು ಈ ಸರ್ಕಾರವನ್ನು ಇವತ್ತು ಬೇಡ್ಕೊತಾ ಇದ್ದಾರೆ. ನಮ್ಮ ಜಮೀನನ್ನು ನೀವು ಬಲವಂತವಾಗಿ ಇವತ್ತು ವಶಪಡಿಸ್ಕೋಬಾರ್ದು. ಇವತ್ತು ನೀವು ಕೊಡ್ತಕ್ಕಂಥ ಪರಿಹಾರ ಇವತ್ತು ಭಾಳ ಕಡಿಮೆ ಇದೆ. ಕಾನೂನುಗಳನ್ನು ಇವತ್ತು ನೀವು ಉಲ್ಲಂಘನೆ ಮಾಡಿ ಇವತ್ತು ಪರಿಹಾರವನ್ನು ನಿಗದಿ ಮಾಡ್ತಾ ಇದ್ದೀರಾ. ಮತ್ತು ನಮಗೆ ಯಾವುದೇ ಮುಂದಿನ ದಿನಗಳಲ್ಲಿ ಭದ್ರತೆ ಇಲ್ಲ ಅಂತಕ್ಕಂಥ ಆಧಾರದಲ್ಲಿ ಯಾವುದೇ ಕಾರಣ ಕೂಡ ನಾವು ನಮ್ಮ ಜಮೀನು ಬಿಟ್ಕೊಡಲ್ಲ ಅಂತೇಳಿ 135 ದಿನಗಳಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. 135 ದಿನ ಯಾಕೆ ಮಾಡ್ತಾ ಇದೆ ಅಂತೇಳಿದ್ರೆ ಅಲ್ಲಿರ್ತಕ್ಕಂಥ 13 ಗ್ರಾಮಗಳ 1750 ಎಕರೆಯಷ್ಟು ಜಮೀನು ಹೋಗ್ತಾ ಇದೆ. ಏನು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ವಶಪಡಿಸ್ಕೊತಾ ಇದ್ದಾರೆ. ಅದು 13 ಗ್ರಾಮಗಳ 1750 ಎಕರೆಗಳಷ್ಟು ಇವತ್ತು ಫಲವತ್ತಾದ ಭೂಮಿಯನ್ನು ಇವತ್ತು ವಶಪಡಿಸ್ಕೊತಾ ಇದ್ದಾರೆ. ಸೊ ಈ ಭೂಮಿಯನ್ನು ಇವತ್ತು ಅವರು ವಶಪಡಿಸ್ಕೊಂಡ ಮೇಲೆ ಇವತ್ತು ಆ ರೈತರೆಲ್ಲ ಬೀದಿಗೆ ಬರಬೇಕಾಗತ್ತೆ. ಶಾಂತಿಯುತವಾಗಿ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ನಾವು ಈ ದಂಡ ಏನು ಸೈಟ್ ಇದೆ ಬೆಂಡಲ ಇಲ್ಲಿಂದ ಹೋಗಲ್ಲ ಅಂತೇಳಿದ್ರು. ಸೊ ಇದು ಬೆಂಗಳೂರಿನ ಇಸ್ಕಾನ್ ಟೆಂಪಲ್ ಎದುರುಗಡೆ ಇರ್ತಕ್ಕಂಥ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಮ್ಮ ಜಿ ಸಿ ಬೈರೆಡ್ಡಿ ಅವರ ಒಂದು ಅಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು. ಅಪಾರ್ಟ್ಮೆಂಟ್ನಲ್ಲಿ ಇವರೊಂದು ಪೋಷಕರಲ್ಲಿದ್ದಾರೆ. ಸಂಯುಕ್ತ ಹೋರಾಟ ಕರ್ನಾಟಕದ ರಾಜ್ಯ ಸಂಯೋಜಕರು ಮತ್ತು ಕೆ ಪಿ ಆರ್ ಎಸ್ನ ರಾಜ್ಯಾಧ್ಯಕ್ಷರಾದ ಜಿ ಸಿ ಬೈರೆಡ್ಡಿ ಅವರು ಆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ನಲ್ಲಿ ಒಂದು ಭಾಗದಲ್ಲಿ ಅವರು ವಾಸ ಮಾಡಬೇಕು. ಮಹಾಲಕ್ಷ್ಮಿ ಲೇಔಟ್ಗೆ ಹೋಗಿ 4 ಗಂಟೆಗೆ ಬೆಳಿಗ್ಗೆ ಟೆರರಿಸ್ಟ್ ಇಡೇ ಥರ ಇವತ್ತು ಜಿ ಸಿ ಬೈರೆಡ್ಡಿ ಅವ್ರನ್ನ ಮಲಗಿದ್ದವನ್ನು ಎಬ್ಬಿಸಿ ಬಲವಂತವಾಗಿ 3 ಸ್ಟೇಷನ್ಗಳಿ ಅವನ ಓಡಾಡಿಸಿದ 3 ಸ್ಟೇಷನ್ ಕರ್ಕೊಂಡೋಗಿ ಕಡೆಯಲ್ಲಿ ಯಾವುದಾದ್ರು ಗೋಡನ್ನಲ್ಲಿ ಸೊಳ್ಳೆಗಳಿರೋ ಗೋಡನ್ನಲ್ಲಿ ಹಾಕಿ ಅವ್ರ ಜೊತೆಗೆ ಚಂದ್ರ ತೇಜಸ್ ಅಂತೇಳಿ ಅವರು ಮತ್ತು ಇನ್ನೂ 8 ಜನ ರೈತರನ್ನ ಇವತ್ತು ಕೂಡ ಹಾಕಿ ಸಂಜೆ ಅವರು ಕೂಡ ಅವ್ರನ್ನ ಇವತ್ತು ಹಿಂಸೆ ಮಾಡಿದ. ಅಂದರೆ ಪೊಲೀಸವರು ಭೂಮಿ ತಗೋಬೇಕು, ಯಾಕಂದರೆ 2013 ಒಂದು ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ ಜಯರಾಮ್ ರಮೇಶ್ ಯುಪಿಎ ಸರ್ಕಾರ ಇದ್ದಾಗ ಮಾಡಿದರು. ತಹಸೀಲ್ದಾರ್ ದಯಾನಂದ ಮನವಿ ಪತ್ರ ಸ್ವೀಕರಿಸಿದರು. ಈ ವೇಳೆ ರೈತ ಸಂಘದ ಮರಗಲ್ ಶ್ರೀನಿವಾಸ್, ಸಮುದಾಯ ಜನಾರ್ದನ್, ಡಿವೈಎಫ್ಐ ವೇಣು, ಸಿಐಟಿಯು ಕೇಶವರಾಜ್, ಮುಖಂಡರಾದ ಹನುಮಂತರಾಯ, ಅಲಿಕ್ ಅಪ್ಪಯ್ಯಣ್ಣ, ಸಿಆರ್ ಮೂರ್ತಿ ಮೊದಲಾದವರು ಹಾಜರಿದ್ದರು. ಕೆ ರಾಮಮೂರ್ತಿ, ಇ ನ್ಯೂಸ್ ಟಿವಿ, ಬಂಗಾರಪೇಟೆ.
ದೇಶದಲ್ಲಿ ಜನಸಂಖ್ಯೆಗೆ ಬೆಳವಣಿಗೆಗೆ ಅನುಗುಣವಾಗಿ ಅರಣ್ಯೀಕರಣ ನಡೆಯುತ್ತಿಲ್ಲ. ಇದರಿಂದ ಮುಂದೊಂದು ದಿನ ಆಮ್ಲಜನಕ ಕೊರತೆ ಉಂಟಾಗಲಿದೆ. ಅದಕ್ಕಾಗಿ ಹಿಂದೆ ಸಂಘ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು ಗಿಡ ನೆಟ್ಟು ಪರಿಸರ ರಕ್ಷಣೆಗೆ ಮುಂದಾಗಬೇಕು. ಚಿಕ್ಕಬಳ್ಳಾಪುರ ಆರ್ಸಿಬಿ ಕ್ರಿಕೆಟ್ ತಂಡ ಇಂತಹ ಕಾರ್ಯಕ್ಕೆ ಮುಂದಾಗಿರುವುದು ಸಂತಸ ತಂದಿದೆ ಎಂದು ಕೆವಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಕೆವಿ ಕ್ಯಾಂಪಸ್ ಆಟದ ಮೈದಾನದ ಸುತ್ತ ಆರ್ಸಿಬಿ ಕ್ರಿಕೆಟ್ ಟೀಮ್ ಪದಾಧಿಕಾರಿಗಳಿಂದ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಾರ್ಥಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಿಡ ನಾಟಿ ಮಾಡಲು ಕೆವಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಸಹಕಾರ ನೀಡಿದರು. ಈ ವೇಳೆ ಮಾತನಾಡಿದ ಕೆವಿ ನವೀನ್ ಕಿರಣ್, ನಗರೀಕರಣದ ಹೆಸರಿನಲ್ಲಿ ಇರುವ ಅರಣ್ಯಗಳನ್ನು ಕಡಿದು ನಾಡು ಮಾಡುತ್ತಿದ್ದೇವೆ. ಆದರೆ ಜನಸಂಖ್ಯೆ ಹೆಚ್ಚಳವಾಗುತ್ತಿದೆ, ಅದಕ್ಕೆ ಅನುಗುಣವಾಗಿ ಗಿಡಮರ ಬೆಳೆಸಲು ಆಗುತ್ತಿಲ್ಲ. ದೇಶದಲ್ಲಿರುವ ಸಂಘ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು, ದೊಡ್ಡ ಉದ್ದಿಮೆದಾರರು, ಕೈಗಾರಿಕಾ ಮಾಲೀಕರು ಮುಂದೆ ಬಂದು ಅರಣ್ಯೀಕರಣಕ್ಕೆ ಮುಂದಾಗಬೇಕು. ಆಗ ಮಾತ್ರ ಉತ್ತಮ ಆಮ್ಲಜನಕ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ರಾಹುಲ್ ಕ್ರಿಕೆಟರ್ಸ್ ತಂಡ, ಈ ತಂಡದವರು ಇವತ್ತು ಗಿಡ ನೆಡ್ತಕ್ಕಂತಹ ಕಾರ್ಯಕ್ರಮ, ಬಹುಶಃ ಭೂಮಿ ಮೇಲೆ ಬದುಕತಕ್ಕಂತಹ ಹಕ್ಕು ಕೇವಲ ಮನುಷ್ಯನಿಗಲ್ಲ, ಪಶು ಪ್ರಾಣಿ ಮತ್ತೆ ಗಿಡ ಮರ ಎಲ್ಲರಿಗೂ ಸಮಾನವಾದಂತ ಹಕ್ಕಿದೆ ಅನ್ನೋದನ್ನ ಸಾರ್ಥಕ್ಕಂತ ರೀತಿಯಲ್ಲಿ, ಮತ್ತು ಇವತ್ತು ಪರಿಸರವನ್ನು ನಾವು ಉಳಿಸ್ಕೊಳ್ಳದೆ ಹೋದ್ರೆ ಮನುಷ್ಯ ಸಹ ಬದುಕಲಿಕ್ಕೆ ಕಷ್ಟ ಆಗ್ತಕ್ಕಂತ ಒಂದು ಸಂದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಗಿಡ ನೆಡುವ ಕಾರ್ಯದಲ್ಲಿ ಆರ್ಸಿಬಿ ಕ್ರಿಕೆಟ್ ತಂಡದ ಪದಾಧಿಕಾರಿಗಳಾದ ರಘು, ಶಿವಕುಮಾರ್, ರಾಕೇಶ್, ಸಂಕೇತ್, ಶರತ್, ಚರಣ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ತಿಳಿಸುವ ಮತ್ತು ಮುಂದಿನ ಪೀಳಿಗೆಗೂ ತಿಳಿಸಿಕೊಟ್ಟು ನಮ್ಮ ಸಂಸ್ಕೃತಿಯನ್ನು ಜೀವಂತವಾಗಿಡುವ ಅನೇಕ ಕಲೆಗಳು ಮರೆಯುತ್ತಿವೆ. ಪಾಶ್ಚಿಮಾತ್ಯ ಸಂಸ್ಕೃತಿಯ ಭಾವದಿಂದ ವಿನಾಶದ ಅಂಚಿಗೆ ತಲುಪುತ್ತಿರುವ ಕಲಾ ಪ್ರಕಾರಗಳನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ ಎಂದು ಕಾಂಗ್ರೆಸ್ ಮುಖಂಡ ಕೊತ್ತೂರು ಪಂಚಾಕ್ಷರಿ ರೆಡ್ಡಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಕೊತ್ತನೂರು ಗ್ರಾಮದಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂಗವಾಗಿ ಮುಖಂಡ ಪಂಚಾಕ್ಷರಿ ರೆಡ್ಡಿರವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಉತ್ತರ ಕನ್ನಡದ ಕಿನ್ನಿಗೋಳಿನ ಮೋಹಿನಿ ಕಲಾ ತಂಡದಿಂದ ಗಜೇಂದ್ರ ಮೋಕ್ಷ ಎನ್ನುವ ಯಕ್ಷಗಾನ ಪ್ರದರ್ಶನ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪಂಚಾಕ್ಷರಿ ರೆಡ್ಡಿ ಮಾತನಾಡಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಹಿರಿಯರ ಪರಂಪರೆ ಆಚಾರ ವಿಚಾರಗಳನ್ನು ಪ್ರತಿಬಿಂಬಿಸುತ್ತವೆ. ಅದೆಷ್ಟೋ ಮಂದಿಗೆ ನಮ್ಮ ಹಿರಿಯರ ಸಂಪ್ರದಾಯಗಳು, ವಾಡಿಕೆಯ ಆಚಾರಗಳೇ ಗೊತ್ತಿಲ್ಲವಾಗುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇಂತಹ ಒಂದು ಕಾರ್ಯಕ್ರಮ ಈ ಭಾಗದಲ್ಲಿ ನನ್ನ ಪ್ರಕಾರ ಭವಿಷ್ಯ ನನಗೆ ತಿಳಿದಂಗೆ ನನಗೆ ಬುದ್ಧಿ ಬಂದಲ್ಲಿಂದ ಮೊದಲನೇ ಕಾರ್ಯಕ್ರಮ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತ ಹೇಳಿ, ದಕ್ಷಿಣ ಕನ್ನಡದಲ್ಲಿ ಆ ಒಂದು ಭಾಗದಲ್ಲಿ ಬಹಳಷ್ಟು ಯಥೇಚ್ಛವಾಗಿ ಬಹಳ ಫೇಮಸ್ ಆಗಿರೋದು ನಮ್ಮ ಜಬ್ಬಾರ್ ಸೋಮು ಅವ್ರ ತಂಡ. ಆ ಒಂದು ಯಕ್ಷಗಾನದ ತಂಡಕ್ಕೆ ಸ್ವಾಗತವನ್ನು ಬಯಸ್ತೀನಿ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತ. ಜಪಾನ್ ಶಿವರವರ ತಂಡವು ಗಜೇಂದ್ರ ಮೋಕ್ಷ ಎನ್ನುವ ಪ್ರದರ್ಶನ ನೀಡಿದರು. ನೀವು ಕಪ್ಪಕೊಂಡು ಶರಣಾಗಬೇಕಂತೆ, ಇಲ್ಲದಿದ್ರೆ ಅವನು ಇಲ್ಲಿಯವರಿಗೆ ರಾತ್ರಿ 2 ಗಂಟೆಯವರೆಗೂ ನಡೆದ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಚಳಿ ಗಾಳಿ ಎನ್ನದೇ ಕಿಕ್ಕಿರಿದು ನೋಡಿ ಸಂಭ್ರಮಿಸಿದರು. ವೀರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಿವೃತ್ತಗೊಂಡ ಅಕ್ಷರ ದಾಸೋಹ ಬಿಸಿಯೂಟ ನೌಕರರಿಗೆ ನಿವೃತ್ತ ಪರಿಹಾರ ಧನ ವಿತರಣೆಯಾಗಬೇಕು. ಬಿಸಿಯೂಟ ನೌಕರರನ್ನು ಕಾಯಂಗೊಳಿಸಬೇಕು. ಪ್ರತಿ ತಿಂಗಳು ಗೌರವ ಧನ ಪಾವತಿಸಬೇಕೆಂದು ಇನ್ನಿತರೆ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಚಿಕ್ಕಬಳ್ಳಾಪುರದಿಂದ 500 ಜನ ಭಾಗಿಯಾಗಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ
ರಾಜ್ಯದಲ್ಲಿ ಹತ್ತಾರು ವರ್ಷಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಅಕ್ಷರ ದಾಸೋಹ ಯೋಜನೆಯಲ್ಲಿ ಬಿಸಿಯೂಟ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ನಿವೃತ್ತ ವೇತನ ಪ್ರತಿ ತಿಂಗಳು ಗೌರವಧನ ಪಾವತಿ ಕಾಯ್ಮಾತಿಗಾಗಿ ಒತ್ತಾಯಿಸಿ ಇಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಗೆ ಚಿಕ್ಕಬಳ್ಳಾಪುರ ತಾಲೂಕಿನಿಂದಲೂ 500ಕ್ಕೂ ಹೆಚ್ಚು ಜನ ಪಾಲ್ಗೊಂಡು ತಮ್ಮ ಬೇಡಿಕೆಗಳಿಗೆ ಒತ್ತಾಯಿಸಿದ್ರು. ಬಿಸಿಯೂಟ ನೌಕರರು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಒತ್ತಾಯಿಸಿ ಬೆಂಗಳೂರಿನಲ್ಲಿ ನಡೆಯುವ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಅಡುಗೆ ಮಾಡೋರು 60 ವರ್ಷ ಮೇಲ್ಪಟ್ಟವರನ್ನು ತೆಗೆದಿರೋದು, ಅವ್ರಿಗೆ ಇಡ್ಗಂಟು ನೀಡಬೇಕು, ಪೆನ್ಷನ್ ನೀಡಬೇಕಂತ ಒತ್ತಾಯ ಮಾಡ್ತಾ ಇದ್ವಿ. ಅದೇ ರೀತಿ ಎಲ್ಲ ನೌಕರು ಕಾಯಂ ಮಾಡಬೇಕು. ಈಗಾಗಲೇ ಹೋರಾಟ ಮಾಡಿ ಆ ಹೋರಾಟದಲ್ಲಿ ಸರ್ಕಾರ ಏನು 1,000 ರೂಪಾಯಿ ಹೆಚ್ಚಳ ಮಾಡಿರೋದು, ಅದು ಏಪ್ರಿಲಿಂದ ಜಾರಿ ಆಗಬೇಕಂತೇಳಿ, ಜನವರಿಯಿಂದ ಜಾರಿ ಆಗಬೇಕಂತ ಒತ್ತಾಯ ಮಾಡ್ತಾ ಇದ್ವಿ. ಹಾಗೆ ಎಲ್ಲ ನೌಕರು ಕಾಯಂ ಮಾಡಬೇಕು, ಹಾಜರಾತಿ ಮೇಲೆ ತೆಗಿಬಾರ್ದು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಈ ಒತ್ತಾಯದ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಇವತ್ತು ಫ್ರೀಡಂ ಪಾರ್ಕಲ್ಲಿ ಸೇರಿ ನಮ್ಮ ಒಂದು ಬಿಸಿಯೂಟ ನೌಕರರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇವತ್ತು ಎಲ್ಲ ಬಿಸಿಯೂಟ ನೌಕರರು ಬೆಂಗಳೂರು ವಿಧಾನಸೌಧ ಚಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾಯಿರಾಮ್ ಇಂಟರ್ನ್ಯಾಷನಲ್ ಪ್ರೌಢಶಾಲೆ ಮಕ್ಕಳು ನಡೆಸಿಕೊಟ್ಟ ವಂದೇ ಮಾತರಂ ಗೀತಗಾಗಿ ಪ್ರದರ್ಶಿಸಿದ 1,075 ಅಡಿ ಉದ್ದದ ತ್ರಿವರ್ಣ ಧ್ವಜ ಎಲ್ಲರ ಆಕರ್ಷಕ ಬಿಂದುವಾಗಿತ್ತು. ಕಳೆದ ಒಂದು ವಾರದಿಂದ ನಿರಂತರವಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದ 75ನೇ ಸ್ವಾತಂತ್ರ್ಯ ದಿನಾಚರಣೆ ನಿನ್ನೆ ಜಿಲ್ಲಾ ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ನಡೆಸಿದ ಧ್ವಜಾರೋಹಣ ಕಾರ್ಯಕ್ರಮ ಅರ್ಥಗರ್ಭಿತವಾಗಿ ಮುಕ್ತಾಯಗೊಂಡಿತು. ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಪ್ರಧಾನಿ ನರೇಂದ್ರ ಮೋದಿ ಕರೆಗೆ ಪೂರಕವಾಗಿ ಸ್ಪಂದಿಸಿ ಮನೆ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿ 100 ಅಡಿ ರಾಷ್ಟ್ರಧ್ವಜ ಪ್ರದರ್ಶಿಸಿ ದೇಶಪ್ರೇಮ ಮೆರೆದಿದ್ದಾರೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದಲ್ಲಿ ಚಿಕ್ಕಬಳ್ಳಾಪುರ ಹೊರವಲಯದ ಸಾಯಿರಾಮ್ ಇಂಟರ್ನ್ಯಾಷನಲ್ ಪ್ರೌಢಶಾಲೆ ಮಕ್ಕಳು ನಡೆಸಿಕೊಟ್ಟ ವಂದೇ ಮಾತರಂ ದೇಶಭಕ್ತಿ ಗೀತೆಗೆ ಬಳಸಿದ 1,075 ಅಡಿ ಉದ್ದದ ರಾಷ್ಟ್ರಧ್ವಜ ನೆರೆದಿದ್ದ ಎಲ್ಲರ ಆಕರ್ಷಕ ಕೇಂದ್ರವಾಗಿತ್ತು. ಸಾಯಿರಾಮ್ ಶಾಲೆಯ ಮಕ್ಕಳು ನಡೆಸಿಕೊಟ್ಟ ಆಕರ್ಷಕ ಪ್ರದರ್ಶನ ಮೆಚ್ಚಿದ ಉಸ್ತುವಾರಿ ಸಚಿವ, ಶಾಲಾ ಅಧ್ಯಕ್ಷ ಬಿವಿ ಶ್ರೀನಿವಾಸ್ರನ್ನು ಪ್ರಶಂಸಿಸಿ ಅಭಿನಂದಿಸಿದರು. ಈ ನ್ಯೂಸ್ನೊಂದಿಗೆ ಮಾತನಾಡಿದ ಅಧ್ಯಕ್ಷ ಬಿವಿ ಶ್ರೀನಿವಾಸ್, ಜಿಲ್ಲೆಯಲ್ಲಿ 7 ವರ್ಷಗಳ ಹಿಂದೆಯೇ ಸ್ವಾತಂತ್ರ್ಯ ದಿನಾಚರಣೆಗೆ 1,050 ಅಡಿ ಉದ್ದದ ರಾಷ್ಟ್ರಧ್ವಜ ಮೆರವಣಿಗೆ ಮಾಡಿ ಎಲ್ಲರ ಗಮನ ಸೆಳೆದಿದ್ದ ನಮ್ಮ ಶಾಲೆ ಪ್ರತಿ ವರ್ಷವೂ ಯಾವುದಾದರೂ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೊಡುತ್ತಲೇ ಬರುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. 75 ವರ್ಷಗಳ ಸ್ವಾತಂತ್ರ್ಯ ದಿನವನ್ನು ನಾವು ಕಂಪ್ಲೀಟ್ ಮಾಡಿ 76ನೇ ವರ್ಷದ ಸ್ವಾತಂತ್ರ್ಯ ದಿನಕ್ಕೆ ಕಾಲಿಡುತ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಅನೇಕ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿಗಳ ನೆನಪಿಗಾಗಿ ಇವತ್ತು ನಮ್ಮ ಸಾಯಿರಾಮ್ ಇಂಟರ್ನ್ಯಾಷನಲ್ ಶಾಲೆಯ 14ನೇ ವರ್ಷದ ನಮ್ಮ ಶಾಲೆಯ ಪ್ರಾರಂಭವಾಗಿ 14ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸರಿಸುಮಾರು 1,075 ಅಡಿ ಉದ್ದದ ಫ್ಲಾಗನ್ನು ನಾವು ಇವತ್ತು ಪ್ರಚಾರ ಪಡಿಸಿದ್ದೀವಿ. ಸ್ವಾತಂತ್ರ್ಯೋತ್ಸವಕ್ಕೆ ಶಾಲೆಯ ಎಲ್ಲಾ ಮಕ್ಕಳು ಭಾಗವಹಿಸಿ ತಮ್ಮ ಶಾಲಾ ಮಕ್ಕಳ ನೃತ್ಯ ಪ್ರದರ್ಶನ ನೋಡಿ ಎಂಜಾಯ್ ಮಾಡಿದರು. ಇದಕ್ಕೆ ಶಾಲೆಯ ಎಲ್ಲಾ ಸಿಬ್ಬಂದಿಯೂ ಸಮವಸ್ತ್ರದಲ್ಲಿಯೇ ಬಂದು ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನಷ್ಟು ಮೆರಗು ನೀಡಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ತಾಲೂಕು ಕುರುಬರ ಸಂಘದಿಂದ ಜನಾಂಗದ ಮಕ್ಕಳ ವಿದ್ಯಾಭ್ಯಾಸ ಮತ್ತು ವೃದ್ಧಾಶ್ರಮ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಇತರೆ ಕಾರ್ಯಕ್ರಮಗಳನ್ನು ನಡೆಸಲು ಸುಸರ್ಜಿತ ಕಟ್ಟಡ ನಿರ್ಮಾಣಕ್ಕೆ ಜಮೀನು ಖರೀದಿ ಮಾಡಿದೆ.
ತಾಲೂಕಿನ ನಲ್ಲಿಮರದ ಹಳ್ಳಿ ಬಳಿ ಸಂಘದ ವಿವಿಧ ಚಟುವಟಿಕೆಗಳಿಗಾಗಿ ಸುಸರ್ಜಿತ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಿರುವ ಜಾಗವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದರು. ಜನಾಂಗದ ಏಳಿಗೆಗಾಗಿ ಕುರುಬ ಸಂಘವು ಜಮೀನು ಖರೀದಿಸಿ ಅತ್ಯುತ್ತಮ ಕೆಲಸ ಮಾಡಿದ್ದೀರಿ, ಜಮೀನು ರಿಜಿಸ್ಟ್ರೇಷನ್ ಮಾಡಿಸಿ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡುವುದಾಗಿ ಅವರು ಇದೇ ವೇಳೆ ಭರವಸೆ ನೀಡಿದರು. ಈ ವೇಳೆ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ, ಕುರುಬ ಸಂಘದ ಮುಖಂಡರಾದ ನರೇಂದ್ರ ಬಾಬು, ನಾರಾಯಣ ಸ್ವಾಮಿ ಇತರರು ಜೊತೆಗಿದ್ದರು. ಹಿಂದೂ ಪುರಾಣಗಳಲ್ಲಿ ಮಹಾಭಾರತದ ಸೂತ್ರಧಾರ ಶ್ರೀಕೃಷ್ಣ ಜನರಲ್ಲಿರುವ ರಾಕ್ಷಸ ಗುಣಗಳನ್ನು ಹೋಗಲಾಡಿಸಿ ಶಾಂತಿ ಸೌಹಾರ್ದತೆಗೆ ಒತ್ತು ಕೊಡುವಂತಹ ನೀತಿ ಕಥೆಯಲ್ಲಿ ಶ್ರೀಕೃಷ್ಣ ಮಹತ್ತರ ಪಾತ್ರ ವಹಿಸುತ್ತಾರೆ. ಶ್ರೀಕೃಷ್ಣ ಅದಕ್ಕಾಗಿಯೇ ದೇಶದ ತುಂಬೆಲ್ಲ ಶ್ರೀಕೃಷ್ಣ ದೇವಾಲಯಗಳು ನಿರ್ಮಾಣವಾಗಿವೆ. ರಾಜ್ಯ ಸರ್ಕಾರವು ಶ್ರೀಕೃಷ್ಣ ಜನ್ಮ ಜಯಂತಿಯನ್ನು ಆಚರಿಸುತ್ತಿದೆ. ತಾಲೂಕು ಯಾದವ ಸಂಘದ ಪದಾಧಿಕಾರಿಗಳು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶ್ರೀಕೃಷ್ಣ ಜನ್ಮ ಜಯಂತಿಯನ್ನು ಪಕ್ಷಾತೀತ ಮತ್ತು ಜಾತ್ಯಾತೀತವಾಗಿ ನಡೆಸಲು ಎಲ್ಲರೂ ಹಾಜರಾಗುವಂತೆ ಆಹ್ವಾನ ನೀಡಿದೆ. ಇದೇ ತಿಂಗಳ 19ರಂದು ನಡೆಯುವ ಗೋಕುಲಾಷ್ಟಮಿಯಂದೇ ಶ್ರೀಕೃಷ್ಣ ಜಯಂತಿಯನ್ನು ಜಿಲ್ಲಾಡಳಿತ ನಗರದ ಎಂಜಿ ರಸ್ತೆಯಲ್ಲಿರುವ ವೇಣುಗೋಪಾಲಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ನಡೆಯುವ ಶ್ರೀಕೃಷ್ಣ ಜಯಂತಿಗೆ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಹಾಗೂ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಅವರು ಪಾಲ್ಗೊಳ್ಳುತ್ತಿರುವುದಾಗಿ ಯಾದವ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯಿಂದ 76ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿರುವ ಜಿಲ್ಲಾ ಕಚೇರಿಯಲ್ಲಿ ಆಚರಿಸಲಾಯಿತು. ಸೆಂಟ್ ಜಾನ್ ಮಾರ್ತಮ ಚರ್ಚ್ನ ಸಭಾಪಾಲಕರಾದ ರೆವರೆಂಡ್ ಕೆ ವರ್ಗೀಸ್ ರವರ ಅಮೃತ ಹಸ್ತದಿಂದ ಧ್ವಜಾರೋಹಣ ನೆರವೇರಿಸಲಾಯಿತು. ತದನಂತರ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಜಿ ವಿನ್ಸೆಂಟ್ ರವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಮಹನೀಯರನ್ನು ಪ್ರಶಂಸೆ ಮಾಡಿದರು. ಸ್ವಾತಂತ್ರ್ಯೋತ್ಸವದ ನೆನಪಿಗಾಗಿ ಜಾತಿ ಧರ್ಮ ತಾರತಮ್ಯವಿಲ್ಲದೆ ಅಂಗವಿಕಲರಿಗೆ ಬೆಡ್ಶೀಟ್ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆರ್ಟಿ ನಗರದ ಶ್ರೀನಿವಾಸ್ ರವರು, ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘದ ಅಧ್ಯಕ್ಷ ರವಿಪ್ರಕಾಶ್, ವೇದಿಕೆಯ ಕಾರ್ಯದರ್ಶಿ ಜೋಬ್ ಸುವಾರ್ತ, ಸೇವಕರಾದ ಆನಂದ್ ಕುಮಾರ್, ಜೋಸೆಫ್ ವೆಂಕಟೇಶ್, ಸುರೇಶ್ ಮತ್ತು ಎಲ್ಲಾ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಆರ್ಎಸ್ ಮುಖಂಡ ಗುಡಿಬಂಡೆ ಲಕ್ಷ್ಮೀನಾರಾಯಣ್, ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಚನ್ನರಾಯಪಟ್ಟಣ ಸುತ್ತಮುತ್ತ ಸುಮಾರು 13 ಹಳ್ಳಿಗಳಲ್ಲಿ ಬಲವಂತವಾಗಿ ರೈತರ ಒಪ್ಪಿಗೆ ಇಲ್ಲದೆ ಸುಮಾರು 1700 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಸ್ಥಾಪನೆಯ ಹೆಸರಿನಲ್ಲಿ ಕೆಎಐಡಿಬಿ ಅವರು ಭೂಸ್ವಾಧೀನ ಮಾಡಿಕೊಳ್ಳಲು ಸೂಚನೆ ಹೊರಡಿಸಿದೆ. ಇದನ್ನು ಖಂಡಿಸಿ ನಾವು ಭೂಮಿ ನೀಡುವುದಿಲ್ಲ ಎಂದು ಅಲ್ಲಿನ ರೈತರು, ಪ್ರಾಂತ ರೈತ ಸಂಘ ಮತ್ತು ಇತರೆ ಸಂಘ ಸಂಸ್ಥೆಗಳ ಬೆಂಬಲದೊಂದಿಗೆ 135 ದಿನಗಳಿಂದ ಚನ್ನರಾಯಪಟ್ಟಣ ನಾಡ ಕಚೇರಿ ಮುಂಭಾಗ ಧರಣಿ ನಡೆಸುತ್ತಿದ್ದು ಇಂದು ಕೂಡ ಪ್ರತಿಭಟನೆ ಮುಂದುವರಿಸಲು ರೈತರು ತೀರ್ಮಾನಿಸಿದರು. ಇದನ್ನು ಅರಿತ ಅಲ್ಲಿನ ಜಿಲ್ಲಾಡಳಿತ ಮತ್ತು ಸರ್ಕಾರ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಜಿಸಿ ಬಯ್ಯಾರೆಡ್ಡಿ ಅವರನ್ನು ಮುಂಜಾನೆ 4 ಗಂಟೆಗೆ ಬಲವಂತವಾಗಿ ಬಂಧಿಸಿ ಪ್ರಜಾಪ್ರಭುತ್ವದ ಮೇಲೆ ಪೊಲೀಸ್ ದಾಳಿ ಈ ಸರ್ಕಾರ ನಡೆಸಿದೆ. ಕೂಡಲೇ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟು ಬಂಧಿಸುವ ಕೆಪಿಆರ್ಎಸ್ ರಾಜ್ಯಾಧ್ಯಕ್ಷ ಜಿಸಿ ಬಯ್ಯಾರೆಡ್ಡಿರವರನ್ನು ಹಾಗೂ ರೈತರನ್ನು ಬಿಡುಗಡೆ ಮಾಡಬೇಕು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಕೆಪಿಆರ್ಎಸ್ ಜಿಲ್ಲಾ ಸಂಚಾಲಕ ಯಲಕಲಾರಾಳ್ಳ ಹಳ್ಳಿ ನಾಗರಾಜ್, ಮುಖಂಡರಾದ ದಪ್ಪರ್ತಿ ದೇವರಾಜ್, ರಹಮತ್ ರಮೇಶ್, ಆದಿನಾರಾಯಣಪ್ಪ ಸೇರಿ ಇತರರು ಹಾಜರಿದ್ದರು. ಗುಡಿಬಂಡೆ ತಾಲೂಕು ಗ್ರಾಮ ವಿಕಾಸ ಸಂಸ್ಥೆಯಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಆಚರಣೆ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಿದರು. ಪಟ್ಟಣದ 2, 3, 4, 5, 6 ವಾರ್ಡ್ಗಳ ಮತ್ತು ಹಳೆ ಗುಡಿಬಂಡೆ ಕಲಿಕಾ ಕೇಂದ್ರದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಈ ವೇಳೆ ರಾಜ್ಯ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾ ಗುಂಪು ಮರದ ಆನಂದ್ ಮಾತನಾಡಿ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಣೆ ಮಾಡುವುದಷ್ಟೇ ಅಲ್ಲ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಿಕೊಳ್ಳಬೇಕು ಹಾಗೂ ಅವರು ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ನಮ್ಮನ್ನು ಸ್ವಾತಂತ್ರ್ಯರಾಗಿ ಮಾಡಲು ಮಾಡಿದಂತಹ ಪ್ರಾಣ ತ್ಯಾಗ ಬಲಿದಾನಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ದೇಶಭಕ್ತಿಯನ್ನು ಮಕ್ಕಳಲ್ಲಿ ತುಂಬಿಸಿದರು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಭಿತ್ತಿಚಿತ್ರಗಳನ್ನು ಹಿಡಿದು ಘೋಷಣೆ ಕೂಗುತ್ತಾ ಜಾಗೃತಿ ಜಾಥಾ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಸ್ವಾತಂತ್ರ್ಯದ ಅರಿವು ಮೂಡಿಸಲಾಯಿತು.
ಕಾರ್ಯಕ್ರಮದಲ್ಲಿ ತಾಲೂಕು ಶಿಕ್ಷಣ ಸಂಯೋಜಕ ಮುನಿರಾಜು, ತಾಲೂಕು ಸಾವಯವ ಕೃಷಿ ಸಂಯೋಜಕ ವಾಹಿನಿ ಸುರೇಶ್, ತಾಲೂಕು ಮಹಿಳಾ ಸಂಯೋಜಕಿ ಅರ್ಷಿತಾ, ಸ್ವಾವಲಂಬನ ಘಟಕದ ರವಿಕುಮಾರ್, ಗುಡಿಬಂಡೆ ತಾಲೂಕಿನ ಆರ್ಎಸ್ಎಸ್ ಕಾರ್ಯವಾಹಕ ಕಿರಣ್ ಕುಮಾರ್, ಯೋಗ ಪ್ರಮುಖರು ಬಗನಿ ರಾಜೇಶ್ವರಿ, ಕಲಿಕಾ ಕೇಂದ್ರದ ಇಂದಿರಮ್ಮ, ವಿವಿಧ ಕಲಿಕಾ ಕೇಂದ್ರಗಳ ಪ್ರಮುಖರು, ಮಕ್ಕಳು, ಪೋಷಕರು ಮತ್ತು ಗ್ರಾಮ ವಿಕಾಸ ಕೇಂದ್ರದ ಸಂಯೋಜಕರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಗುರುತಿನ ಚೀಟಿ ಸಂಖ್ಯೆಗೆ ಆಧಾರ್ ಜೋಡಣೆಗೆ ಚಾಲನೆ. ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜ್ ವಿದ್ಯಾರ್ಥಿಗಳೊಂದಿಗೆ ಡಿಸಿ ಸಮಾಲೋಚನೆ. ಶಿಡ್ಲಘಟ್ಟದಲ್ಲಿ ಅಂಗಡಿ ಹೋಟೆಲ್ಗಳಿಗೆ ದಿಢೀರ್ ದಾಳಿ. ಪ್ಲಾಸ್ಟಿಕ್, ಕವರ್ ಕಪ್ ಇನ್ನಿತರೆ ವಸ್ತುಗಳ ವಶ, ದಂಡ ವಿಧಿಸಿದ ನಗರಸಭೆ ಅಧಿಕಾರಿಗಳು. ತ್ಯಾಗ ಬಲಿದಾನದ ಪ್ರತೀಕ ಮೊಹರಂ ಶೋಕಾಚರಣೆ. ಶಿಯಾ ಪಂಗಡದ ಮುಸ್ಲಿಂ ಸಮುದಾಯದಿಂದ ಎದೆ ಬಡಿದುಕೊಂಡು ರಕ್ತ ತರ್ಪಣ. ಸರ್ಕಾರ ನಡೆಯುತ್ತಿಲ್ಲ, ಮ್ಯಾನೇಜ್ ಮಾಡುತ್ತಿದ್ದೇವೆ ಎಂದ ಸಚಿವ ಮಧುಸ್ವಾಮಿ. ಹಿರಿತನಕ್ಕೆ ಈ ರೀತಿ ಹೇಳಿಕೆ ಶೋಭೆ ತರುವುದಿಲ್ಲ, ಸಚಿವ ಮುನಿರತ್ನ. ಭೂಮಿಗಾಗಿ ಅನಿರ್ದಿಷ್ಟ ಹೋರಾಟ ನಡೆಸಿದ ಕೆಪಿಆರ್ಎಸ್ ರಾಜ್ಯಾಧ್ಯಕ್ಷ ಜಿಸಿ ಬಯ್ಯಾರೆಡ್ಡಿ ಬಂಧನ. ಬಿಡುಗಡೆಗೆ ಒತ್ತಾಯಿಸಿ ಬಂಗಾರಪೇಟೆಯಲ್ಲಿ ಪ್ರತಿಭಟನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.